वेलकम बैक। कोरोना अब्बर मध्य 15-18 वर्ष मक्कळिगे कोरोना लसिके प्रक्रियेगे नाळे चालने नीडलागुत्ते। अभियान भागवागि इंदिनिंदले लसिके पडेयलु हेसरु नोंदणिगे अवकाशवन्न कल्पिसलागिदे। इत्त बेंगळूरिनल्लि मक्कळ लसिकेगे नाळे सीएं चालने नीडलिद्दारे। लसिके केंद्रगळन्नु ईगागले बीबीएंपि सिद्धते माड्ता इदे। मूडलपाळ्यद भैरवेश्वरि नगरद बीबीएंपि महिळा प्रथम दर्जे कॉलेजिनल्लि भर्जरि सिद्धतेयन्न माडिकोळ्ळलागुत्ता इदे। ನಾಳೆಯಿಂದ 15 ವರ್ಷದ ಮತ್ತು 18 ವರ್ಷದೊಳಗಿನ ಸುಮಾರು 7 ಲಕ್ಷಕ್ಕೂ ಅಧಿಕ ಮಕ್ಕಳಿಗೆ ಬೆಂಗಳೂರಿನಲ್ಲಿ ಲಸಿಕಾಕರಣ ಆರಂಭವಾಗ್ತಾ ಇದೆ। ಈ ಹಿನ್ನೆಲೆಯಲ್ಲಿ ನಗರದ ಭೈರವೇಶ್ವರಿ ಅಂದ್ರೆ ಮೂಡಲಪಾಳ್ಯದಲ್ಲಿ ಇರುವಂತ ಬಿಬಿಎಂಪಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ। ಸದ್ಯಕ್ಕೆ ನಾನು ಅಲ್ಲೇ ನಿಂತಿದ್ದೀನಿ, ಇಲ್ಲಿ ಯಾವ ರೀತಿಯಾದಂತ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತಾನು ಕೂಡ ಹೋಗ್ತೀನಿ। ನಾಳೆ ಅಂದ್ರೆ ಜನವರಿ 3 ರಿಂದ ದೇಶದಾದ್ಯಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿರೋ ಪ್ರಕಾರ ಮಕ್ಕಳಿಗೂ ಕೂಡ ಲಸಿಕೆಕರಣ ಆರಂಭವಾಗ್ತಾ ಇದೆ। ಇನ್ನೆಲೆಯಲ್ಲಿ ಇಲ್ಲೂ ಕೂಡ ಬರದ ಸಿದ್ಧತೆ ಸಾಗಿರುವಂತ ಸದ್ಯಕ್ಕೆ ನೀವು ನೋಡ್ತಾ ಇರುವಂತ ದೃಶ್ಯಗಳು ಬೆಂಗಳೂರಿನ ಮೂಡಲಪಾಳ್ಯದಲ್ಲಿ ಇರುವಂತ ಬಿಬಿಎಂಪಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನದ್ದು। ಇಲ್ಲಿ ಮೂರು ರೀತಿಯಾದಂತ ಕೋಣೆಗಳನ್ನು ಸಿದ್ಧತೆ ಮಾಡ್ಕೊಳ್ಳಲಾಗಿದೆ। ಒಂದು ನೀವು ನೋಡ್ತಾ ಇದ್ದೀರಿ, ಇದು ರಿಜಿಸ್ಟ್ರೇಷನ್ ಕೊಠಡಿ, ಅಂದ್ರೆ ಯಾರು ಮಕ್ಕಳು ಲಸಿಕೆ ಹಾಕೊಳ್ಳೋದಕ್ಕೆ ಬರ್ತಾ ಇದ್ದಾರೋ ಅವರ ಮಾಹಿತಿಯನ್ನು ಪಡೆದುಕೊಂಡು ಇಲ್ಲಿನ ಸಿಬ್ಬಂದಿಗಳು ಕೋವಿನ್ ಪೋರ್ಟಲ್ ಗೆ ಅಪ್ಲೋಡ್ ಮಾಡ್ತಾರೆ। ಅದಾದ ಬಳಿಕ ಅವರನ್ನ ನೇರವಾಗಿ ಅಂದ್ರೆ ಯಾರು ಮಕ್ಕಳು ಬರ್ತಾರೋ ಏನು ಲಸಿಕೆ ಹಾಕಿಸ್ಕೊಳ್ಳೋಕೆ ಇದು ಇಲ್ಲಿ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಂಡು ನಂತರ ಅವರನ್ನ ವ್ಯಾಕ್ಸಿನೇಷನ್ ರೂಮ್ ಗೆ ಕರೆದುಕೊಂಡು ಹೋಗಲಾಗುತ್ತೆ। ಈಗಾಗಲೇ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಡೀಟೇಲ್ಡ್ ಆಗಿರುವಂತ ಮಾರ್ಗಸೂಚಿಯನ್ನು ಕೂಡ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಆರೋಗ್ಯ ಇಲಾಖೆ ಕೂಡ ಕೊಟ್ಟಿರುವಂತದ್ದು। ಇದು ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕುವಂತ ಕೊಠಡಿ, ಇಲ್ಲಿ ಅದಕ್ಕೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿದೆ। ಆ ವಯಲ್ಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಈಗಾಗಲೇ ಕೋವ್ಯಾಕ್ಸಿನ್ನ 0.5 ml ಮಾತ್ರ ಒಂದು ಲಸಿಕೆಯನ್ನು ಹಾಕೋದಕ್ಕೆ ಅನುಮತಿಯನ್ನು ಕೊಟ್ಟಿರುವಂತದ್ದು। ಇಲ್ಲಿ ಮಕ್ಕಳಿಗೆ ಲಸಿಕೆಯನ್ನು ಕೊಡಲಾಗುತ್ತೆ, ಈ ಕಡೆ ಮಕ್ಕಳಿಗೆ ಅವರು ಅಲ್ಲಿ ಲಸಿಕೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು। ಇಲ್ಲಿ ಸಿಬ್ಬಂದಿಗಳು ಮಕ್ಕಳನ್ನ ಕರ್ಕೊಂಡು ದೊಡ್ಡವರಿಗೆ ಯಾವ ರೀತಿಯಾದಂತಹ ಒಂದು ಲಸಿಕೆಯನ್ನು ಕೊಡ್ತಾರೋ ಅದೇ ರೀತಿಯಾಗಿ ಇವರಿಗೆ ಲಸಿಕೆಯನ್ನು ಕೂಡ ಕೊಡ್ತಾರೆ। ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಇವರಿಗೆ ಒಂದು ಆಕ್ಸಿಜನ್ ಇನ್ ಕೇಸ್ ಅಗತ್ಯ ಬಿದ್ರೆ ಮಕ್ಕಳಿಗೆ ಅದನ್ನು ಕೂಡ ಕೊಡೋದಕ್ಕೆ ಅಂದ್ರೆ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿ ಆಕ್ಸಿಜನ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು। ಇದಾದ ಬಳಿಕ ಅಲ್ಲಿ ಫಸ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ, ನಂತರ ವ್ಯಾಕ್ಸಿನೇಷನ್ ಆಗುತ್ತೆ, ನಂತರ ಅವರನ್ನ ಈ ಮೂರನೇ ಕೊಠಡಿಗೆ ಅಂದ್ರೆ ಅಬ್ಸರ್ವೇಷನ್ ಕೊಠಡಿಗೆ ತಂದು ಯಾವುದೇ ರೀತಿಯಾದ ರಿಯಾಕ್ಷನ್ ಇದೆಯಾ, ವ್ಯಾಕ್ಸಿನ್ ಆದ್ಮೇಲೆ ಏನಾದರೂ ಸುಸ್ತು ಅಥವಾ ಅಸ್ವಸ್ಥ ರೂಪದಲ್ಲಿ ಮಕ್ಕಳು ಇದ್ದಾರಾ ಅನ್ನುವಂಥದ್ದನ್ನ ನೋಡ್ಕೊಳ್ಳೋದಕ್ಕೆ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಅಬ್ಸರ್ವೇಷನ್ ರೂಮ್ ಅನ್ನ ಕೂಡ ಮಾಡ್ಕೊಂಡಿರುವಂಥದ್ದು। ಇಲ್ಲೂ ಕೂಡ ನಾವು ವ್ಯವಸ್ಥೆಯನ್ನ ಚೇರ್ಗಳು ಹಾಕಿ ಮಕ್ಕಳಿಗೆ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ, ಮತ್ತೆ ಇಲ್ಲೂ ಕೂಡ ಸಿಬ್ಬಂದಿಗಳಿರ್ತಾರೆ। ಈ ಮೂರು ಕೊಠಡಿಗಳ ಪೈಕಿ ಅಬ್ಸರ್ವೇಷನ್ ಏನು ಕೊಠಡಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡಲಾಗಿರುವಂತದ್ದು। ಈಗಾಗಲೇ ಇಲ್ಲಿ ನೀವೇನು ಬೆಡ್ ನೋಡ್ತಾ ಇದ್ದೀರಿ, ಈ ಬೆಡ್ ನಲ್ಲಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಯಿತು ವ್ಯಾಕ್ಸಿನೇಷನ್ ಇಂದ ಆಗ ಅವ್ರನ್ನ ಇಲ್ಲಿ ಈ ಬೆಡ್ ಗೆ ತಂದು ಅವ್ರನ್ನ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡೋದಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು। ಇನ್ನೊಂದು ಕಡೆಯಿಂದ ಈಗಾಗಲೇ ಸ್ಯಾನಿಟೈಸ್ ಕಾರ್ಯ ಕೂಡ ಆಗ್ತಾ ಇದೆ, ಇಲ್ಲಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ಮಕ್ಕಳಿಗೆ ಕೇಂದ್ರದ ಮಾರ್ಗಸೂಚಿ ಅನುಗುಣವಾಗಿ ಲಸಿಕೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು। ಒಟ್ಟಾರೆಯಾಗಿ ಸುಮಾರು 2 ವರ್ಷಗಳ ನಂತರ, ಕೊರೋನಾ ಬಂದು 2.5 ವರ್ಷಗಳ ನಂತರ ಮಕ್ಕಳಿಗೂ ಕೂಡ ಲಸಿಕೆ ಸಿಗ್ತಾ ಇದೆ। ಮೊದಲ ಆದ್ಯತೆಯಿಂದಾಗಿ 15 ವರ್ಷದಿಂದ 18 ವರ್ಷದ ಒಳಗಿನ ಮಕ್ಕಳಿಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 7 ಲಕ್ಷ ಮಕ್ಕಳಿದ್ದಾರೆ ಅಂತ ಬಿಬಿಎಂಪಿ ಈಗಾಗಲೇ ಒಂದು ಗೊತ್ತು ಮಾಡಿಕೊಂಡಿರುವಂತದ್ದು। ಆ ಮೊದಲು ಆದ್ಯತೆ ಮೇರೆಗೆ 7 ಲಕ್ಷ ಮಕ್ಕಳಿಗೂ ಕೂಡ ಸುಮಾರು 1-1.5 ತಿಂಗಳಲ್ಲೇ ಲಸಿಕೆಯನ್ನು ಕೊಟ್ಟು ಮುಗಿಸೋದಕ್ಕೆ ಬಿಬಿಎಂಪಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು। ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು। ಇನ್ನು ನಾಳೆಯಿಂದ 15-18 ವರ್ಷದೊಳಗಿನ ಮಕ್ಕಳಿಗೆ ಕೊರೋನಾ ಲಸಿಕೆ ಸಿಗಲಿದೆ। ನಿನ್ನೆಯಿಂದಲೇ ಲಸಿಕೆಗೆ ನೋಂದಣಿ ಆರಂಭ ಆಗಿದ್ದು ನಾಳೆ ಮಕ್ಕಳಿಗೆ ಲಸಿಕೆ ನೀಡೋಕೆ ಶಾಲೆಗಳಲ್ಲಿ ಸಕಲ ಸಿದ್ಧತೆ ನಡೀತಾ ಇದೆ। ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ, ಗದಗ ಸೇರಿದಂತೆ ಲಸಿಕೆ ನೀಡೋದಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ। ಇನ್ನು ಮಕ್ಕಳು ಕೂಡ ಲಸಿಕೆ ಪಡೆಯಲು ಉತ್ಸಾಹ ತೋರಿಸಿದ್ದಾರೆ। ಒಂದ್ ಕಡೆ ಕೊರೋನಾ ಆರ್ಭಟಿಸ್ತಾ ಇದ್ರೆ ಇನ್ನೊಂದ್ ಕಡೆ ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ। ವೀಕೆಂಡ್ ಹಿನ್ನೆಲೆಯಲ್ಲಿ ಎಲ್ಲ ಪ್ರವಾಸಿ ತಾಣಗಳು ಜನರಿಂದ ತುಂಬಿ ತುಳುಕ್ತಾ ಇವೆ। ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ। ಉದ್ಯಾನವನ ಪ್ರವೇಶಕ್ಕೆ ಕೊರೋನಾ ನಿಯಮ ಪಾಲನೆ ಕಡ್ಡಾಯವಾಗಿದೆ। ಮಾಸ್ಕ್ ಇಲ್ಲದೆ ಉದ್ಯಾನವನಕ್ಕೆ ಎಂಟ್ರಿ ಕೊಟ್ಟರೆ 500 ರೂಪಾಯಿ ದಂಡ ಹಾಕಲಾಗುತ್ತೆ।
ಇತ ಚಾಮರಾಜನಗರದ ಪ್ರವಾಸಿ ತಾಣಗಳಿಗೂ ಜನ ಲಗ್ಗೆ ಇಟ್ಟಿದ್ದಾರೆ ಗಗನಚುಕ್ಕಿ ಹಾಗೂ ಭರಚುಕ್ಕಿ ಜಲಪಾತವನ್ನ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಕೊರೋನಾ ಭಯವೇ ಇಲ್ಲದೆ ಬಹುತೇಕ ಜನ ಮಾಸ್ಕ್ ಧರಿಸದೆ ಬರುತ್ತಿದ್ದಾರೆ ಇನ್ನು ವಿಜಯಪುರದ ಗೋಳಗುಮ್ಮಟ ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ನೂರಾರು ಪ್ರವಾಸಿಗರು ಗೋಳಗುಮ್ಮಟಕ್ಕೆ ಬಂದಿದ್ದಾರೆ राज्य सचिव संपुट पुनर्रचने विचार के संबंध मंत्री स्थान बिटकोडुवुदु त्याग अल्ल अंत बीजेपी राष्ट्रीय प्रधान कार्यदर्शी सीटी रवि हेळिदारे मंत्री स्थान बिडुवुदु त्यागवू अल्ल बलिदानवू अल्ल आवश्यकते इद्दाग पक्ष जवाबदारियन्नु नीडुत्ते अंत बीजेपी राष्ट्रीय प्रधान कार्यदर्शी सीटी रवि हेळिदारे नळीन कुमार नळीन कटील अवरदे स्टाइल पक्ष संघटिसिद्दारे अवरन्न यारिगू होलिसोदु बेड अंत ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ ಇದನ್ನೆಲ್ಲ ತ್ಯಾಗ ಅಂತ ಹೇಳಿಬಿಟ್ರೆ ದದೀಚಿ ಶಿಬಿ ಚಕ್ರವರ್ತಿ ಇಂತವರದೆಲ್ಲ ಪುಣ್ಯ ಕಥೆಗಳಿದವಲ್ಲ ಅವೆಲ್ಲವೂ ಇದಕ್ಕೆ ಹೋಲಿಕೆ ಮಾಡಿಬಿಡುತ್ತಾರೆ ಇದು ಯಾವುದು ತ್ಯಾಗ ಅಲ್ಲ ಪಾರ್ಟಿ ಏನೋ ನಿರ್ಣಯ ಕೊಡುತ್ತೆ ಅದನ್ನ ಪಾಲಿಸೋದು ಕಾರ್ಯಕರ್ತರ ಒಂದು ಕರ್ತವ್ಯ ನಾನು ನನ್ನ ಕರ್ತವ್ಯದ ಪಾಲನೆ ಅಷ್ಟೇ ಮಾಡಿದ್ದೇನೆ ಪಾರ್ಟಿ ಕೊಟ್ಟ ಜವಾಬ್ದಾರಿನ ತ್ಯಾಗನೂ ಇಲ್ಲ ಬಲಿದಾನನೂ ಇಲ್ಲ ತ್ಯಾಗ ಬಲಿದಾನ ಎಲ್ಲ ಭಗತ್ ಸಿಂಗ್ ಚಂದ್ರಶೇಖರ್ ರಾಜಾದ್ದು ಆ ಪುಣ್ಯಾತ್ಮರು ಮಾಡಿದ್ದು ನಾವೆಲ್ಲ ಅದೆಲ್ಲ ತ್ಯಾಗನೂ ಅಲ್ಲ ಬಲಿದಾನನೂ ಅಲ್ಲ ಒಂದು ಒಂದು ಒಂದೇನಂದ್ರೆ ಅದನ್ನ ನಾನು ಸಾರ್ವಜನಿಕ ಚರ್ಚೆ ಮಾಡಕ್ಕೆ ಬಯಸೋದಿಲ್ಲ ಪಾರ್ಟಿ ಯಾರಿಗೆ ಸೂಚನೆ ಕೊಡುತ್ತೆ ಅವರು ಪಾಲಿಸುತ್ತಾರೆ ಯಾರಿಗೆ ಸೂಚನೆ ಸುದಿ ಮುಂದುವರೆತೆ ಚಿಕ್ಕ ಬ್ರೇಕ್ ಆದ್ಮೇಲೆ ಗಜಾನನಂ ಭೂತ